ತೊಂಡೆಕಾಯಿ ಗ್ರೇವಿ ಮಾಡೋದಿಕ್ಕೆ ಈ ರೀತಿಯಾಗಿ ತೊಂಡೆಕಾಯಿನ ಮಧ್ಯಕ್ಕೆ ಕಟ್ ಮಾಡಿಕೊಂಡು ನೀವು ಒಂದು ವಿಷಲ್ ತಗೊಳ್ಬೇಕಾಗುತ್ತೆ. ನಾನು ಇನ್ನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿ ತೊಂಡೆಕಾಯಿನ ಒಂದು ವಿಷಲ್ ತೆಗೆದಿಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಇವಾಗ ನಂತರ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ಕಡಲೆಬೀಜ ತಗೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಅಷ್ಟು ಬಿಳಿ ಎಳ್ಳು, 1 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ಕಾಳು ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನ ನಾನು ಆಲ್ರೆಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಒಣಮೆಣಸಿನಕಾಯಿ ತಗೊಂಡಿದ್ದೀನಿ, ಒಂದು 5 ರಿಂದ 6 ಒಣಮೆಣಸಿನಕಾಯಿ ನೀವು ಖಾರಕ್ಕೆ ನೋಡಿ ತಗೊಳ್ಬೋದು. 2 ಬ್ಯಾಡಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಕಲರ್ಗೋಸ್ಕರ. ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನ್ ಗಿಂತ ಸ್ವಲ್ಪ ಕಡಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಒಗ್ಗರಣೆಗೆ 4 ಒಣಮೆಣಸಿನಕಾಯಿ, 1 ಈರುಳ್ಳಿ ಬೇಕಾಗುತ್ತೆ. ಇಲ್ಲಿ 3 ಟೊಮೊಟೊ, ಇದು ರುಬ್ಲಿಕ್ಕೆ ಬೇಕಾಗುತ್ತೆ. ಸೊ ಇದರ ನಂತರ ಸ್ವಲ್ಪ ಅರಿಶಿನ ಬೇಕಾಗುತ್ತೆ, 1 ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈ ರೀತಿಯಾಗಿ ಒಂದು ಬಾಣಲಿ ಇಟ್ಕೊಳ್ಳಿ, ಯಾಕಂದ್ರೆ ಕಡಲೆಬೀಜ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಅದರಿಂದ ಈ ತರ ಒಂದು ಬಾಣಲಿ ಇಟ್ಕೊಳ್ಳಿ, ಅದು ಚೆನ್ನಾಗಿ ಬಿಸಿ ಆಗಲಿ. ಈಗ ಬಾಣಲಿ ಬಿಸಿ ಆಗಿದೆ, ಕಡಲೆಬೀಜ ಹಾಕೊಳ್ಳೋಣ. ಈಗ ಕಡಲೆಬೀಜ ಹಾಕೊಂಡ ಮೇಲೆ ಇದನ್ನ ಚೆನ್ನಾಗಿ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬಾ ಸೀಸೋದಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಚೆನ್ನಾಗಿ ನೀವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಧನಿಯಾ ಮತ್ತೆ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತೀನಿ. ಇದನ್ನು ಕೂಡ ನೀವು ಚೆನ್ನಾಗಿ ಚಿಟಪಟ ಅನ್ನೋ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಗ್ರೇವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಆಲ್ರೆಡಿ ಎಳ್ಳೆಲ್ಲ ಚಿಟಪಟ ಅಂತ ಇದೆ. ಸೊ ಇದನ್ನ ಹಾಕೊಂಡ್ಮೇಲೆ ನೀವೊಂದು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಫ್ರೈ ಆಗಿದೆ, ಇದನ್ನ 1 ಪ್ಲೇಟ್ಗೆ ಹಾಕೋಬಿಡೋಣ. ನೋಡಿ, ಇವಾಗ ಇದನ್ನ 1 ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇದೇ ಬಾಂಡಿಗೆ ಇವಾಗ ಒಣಮೆಣಸಿನಕಾಯಿ ಕೂಡ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು 1 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು, ಯಾಕಂದ್ರೆ ಆಲ್ರೆಡಿ ಬಾಂಡ್ಲಿ ಬಿಸಿ ಇರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಫ್ರೆಂಡ್ಸ್, ಇವಾಗ ಒಣಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನೇ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ, ಕಡಲೆಬೀಜ ಜೊತೆಗೇನೆ ಇದನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ಕೂಲ್ ಆಗಲಿ, ಕೂಲ್ ಆದ ನಂತರ ಇದನ್ನ ನಾವು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ನಾವೇನೀಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ ಇದನ್ನೆಲ್ಲಾನು ಕೂಡ ಪೌಡರ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಆದ್ರೆ ಸಾಕು. ಇವಾಗ ಇದಕ್ಕೇನೆ ನಾನು ಟೊಮೊಟೊನ ಆಡ್ ಮಾಡ್ಕೊಳ್ತೀನಿ. ಟೊಮೊಟೊ ಆಡ್ ಮಾಡಿದ ನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನ ನೀಟಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬಂದಿದ್ದೀನಿ. ಇದಿವಾಗ ರೆಡಿ ಇದೆ. ನೆಕ್ಸ್ಟ್ ಈ ತರ ಒಂದು ಅಗಲವಾದ ಪಾತ್ರೆ ಇಟ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಫ್ರೆಂಡ್ಸ್, ಇವಾಗ ಇದು ಬಿಸಿ ಆಗಿದೆ, ನಾನಿಲ್ಲಿ ಒಂದು 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಒಣಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ನಂತರ ಇಲ್ಲಿ 1 ಟೇಬಲ್ಸ್ಪೂನ್ ಗಿಂತ ಕಡಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಆಡ್ ಮಾಡ್ಕೊಳ್ತಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಅರಿಶಿನ ಆಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಹುಣಸೆಣ್ಣ ರಸ ಸೇರಿಸ್ಕೊಳ್ತೀನಿ. ಹುಣಸೆಣ್ಣ ರಸ ಹಾಕದ್ಮೇಲೆ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಯೋದಿಕ್ ಬಿಡೋಣ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ರುಬ್ಕೊಂಡಿರುವಂತ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತೀನಿ. ಸೊ ಅದೇ ಮಿಕ್ಸಿ ಜಾರ್ಗೆ ನಾವೇನ್ ತೊಂಡೆಕಾಯಿ ಬೇಯಿಸ್ಕೊಂಡಿದ್ವಿ ಅದೇ ನೀರನ್ನ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕೊಳ್ತಿದ್ದೀನಿ. ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದನ್ನ ನೀವು ಮಿನಿಮಮ್ ಅಂದ್ರೂ 1-4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ.
ನೋಡಿ ಮಿಕ್ಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಳ್ಳಬಹುದು, ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಬಹುದು. ಗ್ರೇವಿ ಆಲ್ಮೋಸ್ಟ್ ನಿಮಗೆ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿದ್ರೇನೆ ಟೇಸ್ಟ್ ಇರುತ್ತೆ. ಇಲ್ಲಿ ತುಂಬಾ ಗಟ್ಟಿ ಅನ್ಸಿದ್ರೆ ನಿಮಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಬಹುದು. ಮಿಕ್ಸ್ ಮಾಡಿದ ಮೇಲೆ ಇದನ್ನ ಒಂದು 3 ನಿಮಿಷ ಕುದಿಯಕ್ಕೆ ಬಿಡೋಣ. ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ತೊಂಡೆಕಾಯಿನ ಆಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಇವಾಗ ತೊಂಡೆಕಾಯಿ ಆಡ್ ಮಾಡಿದ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗ್ರೇವಿ ಬಂದು ಚಪಾತಿಗಂತೂ ಸಕ್ಕತ್ ಕಾಂಬಿನೇಷನ್. ಹಾಗೆ ನೀವು ಇದನ್ನ ರೈಸ್ ಜೊತೆ ಕೂಡ ತಿನ್ನಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ. ದೋಸೆ ಜೊತೆ ಚೆನ್ನಾಗಿರುತ್ತೆ. ಸ್ಪೆಷಲಿ ಇದು ಬಂದು ಚಪಾತಿಗೋಸ್ಕರ ಅಂತಾನೆ ಸಕ್ಕತ್ ಆಗಿರುತ್ತೆ ಕಾಂಬಿನೇಷನ್. ಮಾತ್ರ ಒಂದ್ಸತಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಪದೇ ಪದೇ ಇದೇ ತರ ನೀವು ಮಾಡ್ಕೊಂಡು ತಿಂತೀರಾ. ಸೊ ತೊಂಡೆಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಸೊ ಈ ರೀತಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರಾಮಾಗಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡೆ. ಗ್ರೇವಿ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಬಹುದು. ಸಕ್ಕತ್ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಮಾಡಬೇಕಾದ್ರಂತೂ ಮನೆ ಫುಲ್ಲು ಗಮಗಮ ಅಂತ ಸ್ಮೆಲ್ ಬರ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಈ ರೆಸಿಪಿನ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೊಳ್ತೀನಿ. ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.